ಅಲೆಲೆಲೆಲೆಲೆ ಕ್ಷುಲ್ಲಕ ಕಾರಣ ಕಂಡ್ರೆ ಇದು. ಎಸ್, ತೋಟದಲ್ಲಿ ಕಾಯಿ ಕದ್ದ ಎನ್ನುವುದಕ್ಕೋಸ್ಕರ ಕಂಬಕ್ಕೆ ಕಟ್ಟಿ ಈ ರೀತಿ ತರಿಸುತ್ತಿರುವ ತೋಟದ ಮಾಲೀಕನ ಹೆಸರೇ ರಾಜಣ್ಣ, ಅಲಿಯಾಸ್ ಮೈನ್ಸ್ ರಾಜಣ್ಣ. ಒದೆ ತಿನ್ನುತ್ತಿರುವ ವ್ಯಕ್ತಿಯ ಹೆಸರು ಅದೇ ಊರಿನ ಹರೀಶ್. ಇತ್ತೀಚೆಗೆ ಹರೀಶ್ ಮಾನಸಿಕ ಅಸ್ವಸ್ಥನಾಗಿದ್ದನಂತೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಇಂತಹ ಅಮಾನವೀಯ ವಿಡಿಯೋ ನೋಡಿ ಮಾನವ ಮತ್ತು ಹಕ್ಕು ಆಯೋಗದವರು ತುರುವೇಕೆರೆ ಪೊಲೀಸ್ ಠಾಣೆಗೆ ರಾಜನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅದರಲ್ಲೂ ಬುದ್ಧಿಮಾಂದ್ಯನನ್ನ ಈ ರೀತಿ ತಳಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಲಿ ಕೊಡ್ಬೇಕು ಸರಿಯಾ ಬರಲ್ಲ ನೀ ಮ್ಯಾಕ್ ಕಟ್ಲ ಅದನ್ನು ಸೇರಿಸಿ ಆರ್ ಕಾಯಿ ಲೆಕ್ಕ ಬರ್ಬೇಕು ಕಟ್ಟು. ಅಯ್ಯೋ ಹರೀಶ ಏಟೆ ಬಿಡಲ್ಲ ಕಳ್ಳ, ನನಗೂ ಕುಡಿದು ಕುಡಿದು ಊರಲ್ಲಿ ಹೊಡಿತಾರಲ್ಲ ಅವಲ್ಲ ಕಳ್ಳ ಏಟು ಇವು ಕಳ್ಳ. ಕೈಗೆ ಹೊಡಿ ಸತ್ತೇ ಹೋಗ್ಬಿಡ್ಲಿ, ಕೈಗೆ ಸತ್ತೇ ಹೋಗ್ಬಿಡ್ಲಿ, ಸರಿ ಮುಟ್ಟದಂಗ ಕೈಗೆ ಕಟ್ಟು ಕಟ್ಟು. ಇನ್ನೇನು ಗೊತ್ತಾಯಿಲ್ಲ ಯಾಕೆ ಏನಾ ಬೆಂಡ ಕುಡಿಯಕ್ಕಪ್ಪ ಕೊಡ್ರಿ ನಾಕ ಕೆಲಸ ಮಾಡೋ ಇನ್ನು ನಾಕ್ ಕೊಡ್ರಿ ಹೇಳ್ತೀನಿ ಅವರು ಕೊಡ್ರಿ ಹೇಳ್ತೀನಿ ಜೀವನದಲ್ಲಿ ಕದಿಬಾರ್ದು ಕೈ ಒಳಗೆ ತಕ್ಕಂಡ ಅವ್ ತೆಗಿಬಿಡ್ಬಿಡ್ಮಮ್ಮ ಬಿಡ್ರಿ ಕೊಡ್ರಿ ಹೇಳ್ತೀನಿ ನಾನ ಕೊಡ್ರಿ ಜೀವನದಲ್ಲಿ ನೆನೆಸ್ಕೋಬೇಕು ಅವರು ಮುನ್ನೂರು ರೂಪಾಯಿ ಕುಡಿಯೋಕೋಸ್ಕರ ಗೊತ್ತಾಗಲ್ಲ.